ನಮಸ್ಕಾರ, ಈಶಾ ನ್ಯೂಸ್ಗೆ ಸ್ವಾಗತ. ನೂತನ ಅನುಭವ ಮಂಟಪ ಬಸವ ಕಲ್ಯಾಣಕ್ಕೆ ಅನುದಾನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಬೀದರ್ನ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಸೋಮನಾಥ್ ಮುಧೋಳ್ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ಇಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವ ಅಧ್ಯಕ್ಷ ಸುಭಾಷ್ ಕರಡೆ, ಕಾರ್ಯಾಧ್ಯಕ್ಷ ನಾಗಪ್ಪ ಜಾನಪ್ಪ, ಉಪಾಧ್ಯಕ್ಷ ಮಹಾಸಕಾಂತ ಬಾಗೆ, ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಕುಲಕರ್ಣಿ, ಸಂಘಟನಾ ಕಾರ್ಯದರ್ಶಿ ಚಂದಪ್ಪ ಜಾನಪ್ಪ, ವಿಶ್ವನಾಥ್ ಗೌಡ, ಶಿವರುದ್ರ ತೀರ್ಥ, ರಮೇಶ್ ಪಾಟೀಲ್, ಸಂತೋಷ್ ಚಟ್ಟಿ, ಮಲ್ಲಿಕಾರ್ಜುನ್ ಶಿಕಲ್ಪುರೆ, ಸಮೇಶ್ ಗುಮ್ಮೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದಲ್ಲಿದ್ದ ಎಲ್ಲ ಪದಾಧಿಕಾರಿಯನ್ನು ಒಳಗೊಂಡು ಜಿಲ್ಲಾ ಘಟಕದಲ್ಲಿದ್ದ ಸಾಂಕೇತಿಕ ಧರಣಿಯನ್ನು ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಸಾವಿರ ಸಾವಿರ ಜನ ಸಹಿತ ಸಹಭಾಗಿಗಳಾಗಿ ಈ ಧರಣಿಯನ್ನು ನಡೆಸ್ತಾ ಇದ್ದೇವೆ. ಈ ಇವತ್ತಿನ ಉದ್ದೇಶ ಬಹಳ ಮಹತ್ವವಾಗಿರುವಂಥ ವಿಷಯ, ಕೇವಲ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ, ರಾಜಕಾರಣಿಗಳಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ಅವರ ಒಂದು ಮನಸ್ಸಿನಿಂದ ರಕ್ಷಣಾ ವೇದಿಕೆಯವರು ಅನುಭವ ಮಂಟಪ ಇವತ್ತು ಇಡೀ ಜಗತ್ತಿನ ಪಾರ್ಲಿಮೆಂಟ್ನಲ್ಲ ಪ್ರಪ್ರಥಮವಾಗಿ 12ನೇ ಶತಮಾನದಲ್ಲಿ ನಡೆದಿರುವಂಥ ಅನುಭವ ಮಂಟಪ ಅಪ್ಪ ಬಸವಣ್ಣನವರಲ್ಲಿ ಇರುವಂಥದ್ದು. ಆ ಅನುಭವ ಮಂಟಪದ ಹಿಂದೆ ತಾನೇ ಇವಾಗ ಸದ್ಯ ಇರುವಂತಹ ಮುಖ್ಯಮಂತ್ರಿ ಆಗುವಕ್ಕಿಂತ ಮೊದಲು ಚುನಾವಣೆಯ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಯವರು, ಈಗಿನ ಮುಖ್ಯಮಂತ್ರಿಗಳು ಬಸವ ಕಲ್ಯಾಣ ಅನುಭವ ಮಂಟಪಕ್ಕೆ ಬಂದು ನಾವ್ಯಾರು ಒತ್ತಾಯಪೂರ್ವಕವಾಗಿ ಅವರಿಗೆ ನಮಗೆ ಇಂತಿಷ್ಟು ಹಣ ಬೇಕು ಅಂತ ತಿಳ್ಕೊಂಡು ಒತ್ತಾಯಪೂರ್ವಕವಾಗಿ ಕೇಳಿಲ್ಲ. ಆದರೂ ಸಹಿತ ಅವರು ತನ್ನ ಸ್ವಇಚ್ಛೆಯಿಂದ ಅಥವಾ ಕುರ್ಚಿಯಗೋಸ್ಕರವಾಗಿ ಅವರು ಒಂದು ಮಾತನ್ನು ಹೇಳಿದರು. ನೋಡಿ, ಅನುಭವ ಮಂಟಪ ಬಹಳ ಪವಿತ್ರವಾಗಿರುವ ಅನುಭವ ಮಂಟಪ, 12ನೇ ಶತಮಾನದಲ್ಲಿ ಪಾರ್ಲಿಮೆಂಟನ್ನು ನಡೆಸಿರುವಂತಹ ಅಪ್ಪ ಬಸವಣ್ಣನ ಇದು ಎಲ್ಲ ಶರಣರು 770 ಬೆಳೆಗಳನ್ನು ಕೂಡಿರುವಂತಹ ಅನುಭವ ಮಂಟಪ. ಇದಕ್ಕೆ ನಾನು ಡೆವಲಪ್ಮೆಂಟ್ ಎಲ್ಲ ಕಾರ್ಯಗಳನ್ನು ಮಾಡುವ ಸಲುವಾಗಿ 600 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಮುಖ್ಯಮಂತ್ರಿ ಆಗಿದ ನಂತರ ಪ್ರಪ್ರಥಮವಾಗಿ ಅಧಿವೇಶನನ ನಾನು ಇಲ್ಲೇ ನಡೆಸ್ತೀರ ಅಂತ ತಿಳ್ಕೊಂಡು ಆಸ್ವಾದನೆ ಪಟ್ಟು ಹೋದರು. ಅದು ಯಾರಿಗೆ ಆಸ್ವಾದನೆ ಪಟ್ಟರು ಅಂದರೆ ಶರಣರಿಗೆ, ಎಲ್ಲ ಸ್ವಾಮಿಗಳಿಗೆ, ಡಾಕ್ಟರ್ ಚನ್ನಬಸವ ಪಟ್ಟದೇವರ ಅಡಿಗಲ್ಲನ್ನು ಹಾಕಿರುವಂಥ ಅಪ್ಪವರದು, ಈಗಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅಧ್ಘನ ಚಕ್ರವರ್ತಿ, ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಎದುರುಗಡೆ, ಸಮಸ್ತ ಎಲ್ಲ ಶರಣ ಸಂಕುಲದ ಎದುರುಗಡೆ ಹೇಳಿದ್ದ ಮಾತಿದು. 600 ಕೋಟಿಯನ್ನು ನಾನು ಬಿಡುಗಡೆ ಮಾಡಿ ಅನುಭವ ಮಂಟಪ, ಭವ್ಯವಾದಂಥ ಅನುಭವ ಮಂಟಪ ಶರಣರ ನಾಡನ್ನಾಗಿ ಮಾಡ್ತೀನಿ ಅಂತ ತಿಳ್ಕೊಂಡು ಅಸ್ವಾತನೆ ಪಟ್ಟಿದ್ದು ಅಡಿಗಲ್ಲು ಸಹಿತ ಪೂಜವನ್ನು ಮಾಡಿ ಹೋದರು. ಆ ಅಡಿಗಲ್ಲು ಎಲ್ಲಿದೆ ಅದನ್ನು ಇನ್ನೂ ಕುಸಿದು ಬಿಡ್ತಾ ಇದೆ. ಯಾಕೆಪ್ಪ ನೀವು ಯಾಕೆ ಆಶ್ವಾಸನೆ ಕೊಟ್ರಿ? ಸುಮಾರು ಮೊನ್ನೆ ತಾನೇ ಅಧಿವೇಶನ ಸ್ಟಾರ್ಟ್ ಆಯಿತು, ಒಂದು ಚಕಾರು ಸಹಿತ ಎಬ್ಸಿಲ್ಲ. ಬಸವ ಕಲ್ಯಾಣ ಅನ್ನೋದೇ ನೆನಪಿಲ್ಲಂತೆ. ಯಾವ ಬಸವ ಕಲ್ಯಾಣಕ್ಕೆ ಎಲ್ಲಿ ಹೇಳಿದ್ದು ನಂಬದೇ ಅವರ ತೆಲಿಗೆ ಇಲ್ಲ, ಅವ್ರಿಗೆ ನೆನಪು ಇಲ್ಲ. ಅದನ್ನು ಎಚ್ಚರ ಕೊಡುವ ಸಲುವಾಗಿ ಇವತ್ತು ನಮ್ಮ ರಕ್ಷಣಾ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ವತಿಯಿಂದ ಸಾಂಕೇತಿಕ ಧರಣಿವನ್ನು ಮಾಡ್ತಾ ಇದ್ದಾರೆ. ಇದನ್ನು ಎಚ್ಚರಗೊಳ್ಳದೇ ಇದ್ದಲ್ಲಿ ಅದು ಮುಂದಿನ, ಯಾಕಂದರೆ ಸುಮಾರು ಬೆಳಿಗ್ಗೆಯಿಂದ ಸಂಜೆವರೆಗೆ ಸುಳ್ಳು 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 ಅಸ್ವಾಸನೆ ಅಸ್ವಾಸನೆ, ರೈತರ ಅಸ್ವಾಸನೆ, ಜನರಿಗೆ ಅಸ್ವಾಸನೆ, ಬಡವರಿಗೆ ಅಸ್ವಾಸನೆ, ಬರೀ ಅಸ್ವಾಸನೆಗಳು, ಎಲ್ಲ ಸುಳ್ಳು ಅಸ್ವಾಸನೆ. ಎಲ್ಲರೂ ಜೋಡಿ ಸುಳ್ಳು ಮಾತಾಡಿ ಪರವಾಗಿಲ್ಲ, ಆದರೆ ಅನುಭವ ಮಂಟಪದ ಗುರುಗಳಿಗೂ ಅನುಭವ ಮಂಟಪದ ಸ್ವಾಮಿಗಳಿಗೂ ಸಹಿತ ಬಸವಣ್ಣನವರು ಸಹಿತ ಸುಳ್ಳು ಮಾತಾಡ್ತೀರ, ಅದು
ಅಂತ ದಯಮಾಡಿ ನಮ್ಮ ರಕ್ಷಣಾ ವೇದಿಕೆಯವರ ಬೇಡಿಕೆ ನಮ್ಮೆಲ್ಲರ ಬೇಡಿಕೆ ಇನ್ನುದನ್ನ ತಕ್ಷಣ ಹಣವನ್ನು ಬಿಡುಗಡೆ ಮಾಡದೆ ಪಕ್ಷದಲ್ಲಿ ಮುಂದಿನ ರೂಪರೇಷವನ್ನು ರಕ್ಷಣಾ ವೇದಿಕೆಯ ಜೊತೆ ಜೊತೆಯಲ್ಲಿ ನಾವೆಲ್ಲರ ಎಲ್ಲ ಚರಣ ಸಂಕಲ್ಪಿಸುತ್ತ ತಾವು ಅವರೆಲ್ಲ ಜೊತೆ ಇದ್ದೀವಿ ಅಂತ ತಿಳ್ಕೊಂಡು ಈ ದಿಶೆಯಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಬಸವ ಬಳಗದ ಅಧ್ಯಕ್ಷಳಾಗಿ ನಾನು ನನಗೆ ಕರೆದು ಪೂಜೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರುವಂತಹ ನನ್ನ ಎಲ್ಲ ರಕ್ಷಣಾ ವೇದಿಕೆಯ ಆತ್ಮೀಯನ್ನು ಬೀದರ್ ಘಟಕದವರಿಗೂ ಮತ್ತೊಮ್ಮೆ ಅವರಿಗೂ ಶರಣು ಶರಣಾರ್ಥಿಗಳು. ಬರೋ ಭಾರತ್ ಮಾತಾಕಿ. ವಿಶ್ವಗುರು ಬಸವಣ್ಣನವರಿಗೆ, ಕ್ರಾಂತಿ ಪುರುಷ ಬಸವಣ್ಣನವರಿಗೆ, ಅನುಭವ ಮಂಟಪಕ್ಕೆ, ಅನುಭವ ಮಂಟಪಕ್ಕೆ ಚನ್ನಬಸವ ಪಟ್ಟದೇವರಿಗೆ, ಶ್ರೀ ಪಟ್ಟದೇವರ ಕಾರ್ಯ ಸಂಕಲ್ಪಕ್ಕೆ ಓಂ ಶ್ರೀ ಗುರು ಬಸವಲಿಂಗಾಯ. ದಿವಸದಲ್ಲಿ ನಾನು ಹೇಳುವಂತಹ ವಿಚಾರ ಅತ್ಯಂತ ಶೋಚನೀಯ ವಿಚಾರ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸುಮಾರು 600 ಕೋಟಿ ರೂಪಾಯಿ ಹಣವನ್ನ ನೂತನವಾದಂತಹ ಒಂದು ಅನುಭವ ಮಂಟಪ ಬಸವ ಕಲ್ಯಾಣದಲ್ಲಿ ನಿರ್ಮಾಣ ಮಾಡ್ತೀವಿ ಅನ್ನುವ ಒಂದು ಘೋಷಣೆಯೊಂದಿಗೆ 600 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಕುಮಾರಸ್ವಾಮಿ ಸರ್ಕಾರ 2 ಸಲ ಬಜೆಟ್ ಮಂಡನೆ ಆದರೂ ಕೂಡ ಒಂದು ನಯಾ ಪೈಸೆ ಇಲ್ಲಿವರೆಗೆ ಬಿಡುಗಡೆ ಮಾಡಿಲ್ಲ. ಡಾಕ್ಟರ್ ಚನ್ನಬಸವ ಪಟ್ಟದೇವ ಬಸವಲಿಂಗ ಪಟ್ಟದೇವರವರು ಸುಮಾರು 25 ಎಕರೆ ಜಮೀನನ್ನು ನೂತನ ಅನುಭವ ಮಂಟಪ ನಿರ್ಮಾಣಕ್ಕಾಗಿ ಅವರು ನೀಡಿದ್ದಾರೆ. ಆದರೂ ಕೂಡ ಈ ಸರ್ಕಾರ ಅಂಥ ಒಂದು ಅಭಿವೃದ್ಧಿ ಕಾರ್ಯ ಮಾಡಲಿಕ್ಕೆ ಇಲ್ಲಿಯವರೆಗೆ ಒಂದು ನಯಾ ಪೈಸೆ ಬಿಡುಗಡೆ ಮಾಡದೇ ಇರುವುದು ಅತ್ಯಂತ ಶೋಚನೀಯ ಸಂಗತಿಯಾಗಿದ್ದು ಈ ಒಂದು ಕ್ರಮವನ್ನು ನಾವು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನು ಕೂತಿದ್ದೇವೆ. ಒಂದು ವೇಳೆ ಸರ್ಕಾರ ಇದು ಎಚ್ಚೆತ್ತುಕೊಂಡು ಕೂಡಲೇ ಹಣ ಬಿಡುಗಡೆ ಮಾಡಿದರೆ ಒಳ್ಳೆಯದು, ಇಲ್ಲಾಂದರೆ ಬರುವಂಥ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಎನ್ನುವಂಥ ವಿಚಾರವನ್ನು ಈ ಧರಣಿ ಸತ್ಯಾಗ್ರಹದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಹೆಸರು ನಾಗಪ್ಪ ಜಾನಕನೂರು, ಜಿಲ್ಲಾ ಕಾರ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಗಳು. ಕಲ್ಯಾಣದಲ್ಲಿ ನೂತನ ಅನುಭವ ಮಂಟಪ ನಿರ್ಮಾಣಕ್ಕೆ ಹಣ ಬಿಡುಗಡೆ ಮಾಡಿದ ಸರ್ಕಾರಕ್ಕೆ ಸರ್ಕಾರ.